ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಿಮ್ಗೆಲ್ರಿಗೂ ಈ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ನಾವು ಹಿಂದಿನ ತರಗತಿಗಳಲ್ಲಿ ಡಾಕ್ಟರ್ ಹೆಚ್ ನರಸಿಂಹಯ್ಯ ಅವರ ಜ್ಯೋತಿಷ್ಯ ಅರ್ಥಪೂರ್ಣವೋ ಅಥವಾ ಅರ್ಥರಹಿತವೋ ಅನ್ನುವ ಲೇಖನದ ಕೆಲವು ಅಂಶಗಳನ್ನು ಗಮನಿಸ್ತಾ ಇದ್ವಿ. ಇವತ್ತು ಮುಂದುವರಿದ ಹಾಗೆ ನಾವು ಈ ಅವಧಿಯಲ್ಲಿ ಮಾತಾಡ್ತಾ ಹೋಗೋಣ. ಈಗಾಗಲೇ ನಾವು ತಿಳ್ಕೊಂಡಿರೋ ಹಾಗೆ ಜ್ಯೋತಿಷ್ಯ ಅಂತನ್ನೋದು ಖಗೋಳ ಶಾಸ್ತ್ರವನ್ನು ಅವಲಂಬಿಸಿ ನಿಂತಿರುವಂಥದ್ದು. ಆದರೆ ಖಗೋಳ ಶಾಸ್ತ್ರದಲ್ಲಿ ಅನೇಕ ಬದಲಾವಣೆಗಳು ಆಗಿದ್ದಾವೆ, ಅನೇಕ ಸಂಶೋಧನೆಗಳು ನಡೀತಾ ಇದ್ದಾವೆ. ಆದರೆ ಜ್ಯೋತಿಷ್ಯ ಏನಾಗಿಲ್ಲ ಅಂತಂದರೆ ಆ ರೀತಿಯ ಬದಲಾವಣೆಗಳಿಗೆ ಒಳಪಟ್ಟಿಲ್ಲ. ನವಗ್ರಹಗಳನ್ನು ಆಧರಿಸಿ ನಮ್ಮೆಲ್ಲರ ಭವಿಷ್ಯವನ್ನು ಜ್ಯೋತಿಷಿಗಳು ಹೇಳ್ತಾರೆ. ಆದರೆ ಇವತ್ತು ನವಗ್ರಹಗಳಲ್ಲಿ ಎರಡು ಗ್ರಹ ಅಲ್ಲ, ಇನ್ನೆರಡು ಗ್ರಹಗಳು ಇವತ್ತು ಪಟ್ಟಿಯಲ್ಲಿಯೇ ಇಲ್ಲ. ಅದರ ಮುಂದುವರಿದ ಭಾಗವನ್ನು ಇವತ್ತು ನಾವು ಗಮನಿಸ್ತಾ ಹೋಗೋಣ. ಇಡೀ ಜ್ಯೋತಿಷಿಗಳನ್ನು ಅಥವಾ ಜ್ಯೋತಿಷ್ಯವನ್ನು ತಗೊಳ್ತಾ ಹೋದರೆ ಇವತ್ತು ಯಾರಾದರೂ ತಪ್ಪು ಹೇಳಿದರೆ, ಜ್ಯೋತಿಷಿಗಳೇ ತಪ್ಪನ್ನು ಹೇಳಿದರೆ ಇನ್ನಿತರ ಜ್ಯೋತಿಷಿಗಳು ಅವರು ಹೇಳೋದು ಸರಿ ಇಲ್ಲ, ಅವರೆಲ್ಲ ನಕಲಿ ಜ್ಯೋತಿಷಿಗಳು ಅಂತ ಹೇಳಿ ವಾದಿಸುವಂಥ ಸರಣಿಯನ್ನು ನೀವು ಕೇಳಿ ಅಥವಾ ನೋಡಿಯೇ ಇರ್ತೀರ. ಜೀವನದ ಎಲ್ಲ ಘಟ್ಟಗಳು ಜ್ಯೋತಿಷ್ಯದಿಂದನೇ ನಿರ್ಧಾರ ಆಗತ್ತೆ ಅಂತನ್ನೋದು ಜ್ಯೋತಿಷಿಗಳ ಅಭಿಮತ ಆಗಿದೆ. ವಿಜ್ಞಾನದಲ್ಲಿ ಏನಾದರೂ ತಪ್ಪಾದರೆ ಅದರಲ್ಲಿ, ಅಂದರೆ ಜ್ಯೋತಿಷ್ಯ ಹೇಳ್ತಾರೆ, ಆ ಜ್ಯೋತಿಷ್ಯದಲ್ಲಿ ಕೆಲವು ತಪ್ಪುಗಳಾಗ್ತವೆ, ಆದರೆ ತಪ್ಪನ್ನು ಮತ್ತೆ ಸಮರ್ಥಿಸ್ಕೊಳ್ತಾರೆ. ಆದರೆ ವಿಜ್ಞಾನದಲ್ಲಿ ಹಾಗೇನಾದರೂ ತಪ್ಪುಗಳು ಆದರೆ ಆ ತಪ್ಪಿನ ಬಗೆಗೆ ಆಳವಾದಂಥ ಪರಿಶೀಲನೆಯನ್ನು ನಡೆಸ್ತಾರೆ, ಸಂಶೋಧನೆಗಳು ನಡೆಯುತ್ತೆ, ಆ ಸೋಲಿಗೆ ಕಾರಣ ಏನು ಅಂತ ಹೇಳಿ ತಿಳ್ಕೊಳ್ತಾ ಹೋಗ್ತಾರೆ. ಉದಾಹರಣೆ, ಈಗ ಉಪಗ್ರಹ ಉಡಾವಣೆ ಮಾಡಿ ಆ ಉಡಾವಣೆಯಲ್ಲಿ ಏನಾದರೂ ತೊಂದರೆ ಆಗಿ ಯಶಸ್ವಿ ಆಗಲಿಲ್ಲ ಅಂತಂದರೆ ಆ ಉಡಾವಣೆಯ ಹಿಂದೆ ಏನೇನು ಸಮಸ್ಯೆಗಳಾದವು, ತಾಂತ್ರಿಕ ಸಮಸ್ಯೆಗಳು ಏನಾಯಿತು ಅಂತ ಹೇಳಿ ಅದನ್ನು ಪರಿಶೀಲಿಸ್ಕೊಳ್ತಾರೆ. ಆದರೆ ಜ್ಯೋತಿಷಿಗಳ ಅರ್ಥದಲ್ಲಿ ಅದು ಸಾಧ್ಯ ಆಗೋದಿಲ್ಲ, ಅವರು ತಪ್ಪು ಮಾಹಿತಿಗಳನ್ನೇ ನಮಗೆ ನೀಡ್ತಾ ಹೋಗ್ತಾರೆ. ಇಡೀ ಜೀವನ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ಜ್ಯೋತಿಷಿಗಳು ನಮ್ಮ ಭವಿಷ್ಯವನ್ನು ನಿರ್ಧರಿಸ್ತಾನೆ ಹೋಗ್ತಾರೆ. ಇನ್ನು ವಾಣಿಜ್ಯ ವಿಚಾರಕ್ಕೆ ತಗೊಳ್ಳೋದಾದರೆ ಇಡೀ ವಾಣಿಜ್ಯ ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ಈ ನಿಯಮ ಅಷ್ಟೊಂದು ಕರಾರುವಕ್ಕಾಗಿ ನಾವು ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದರೆ ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಏರುಪೇರುಗಳು ಸಹಜವಾಗಿ ನಡೀತಾನೆ ಇರುತ್ತೆ. ಸೂಚ್ಯಂಕದ ಆಧಾರವಾಗಿ ಷೇರುಪೇಟೆಗಳೆಲ್ಲ ನಿರ್ಮಾಣ ಆಗ್ತಾ ಹೋಗುತ್ತೆ. ಇವತ್ತಿದ್ದಂಥ ಬೆಲೆ ನಾಳೆ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜ್ಯೋತಿಷಿಗಳ ಸ್ಥಾನವನ್ನು ನಾವು ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಅವ್ರು ಹೇಳುವ ಮಾಹಿತಿಗಳನ್ನು ಒಪ್ಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಸಾಮಾನ್ಯವಾಗಿ ನಮ್ಮ ದಿನನಿತ್ಯದ ಬದುಕಿಗೆ ಬರೋಕೆ ಹೋದರೆ ನಮಗೆ ನೋವಾಗತ್ತೆ, ದುಃಖ ಆಗತ್ತೆ, ನಿರಾಶೆಗಳು ಉಂಟಾಗತ್ತೆ. ಹಾಗೆ ನಿರಾಶೆಗಳಾದಾಗ, ಸಮಸ್ಯೆ ಇದ್ದಾಗ ನಮಗೆ ಪರಿಹಾರ ರೂಪವಾಗಿ ನಾವು ಮತ್ತೆ ಯಾರನ್ನು ಇವತ್ತು ಅವಲಂಬಿಸಿದ್ದೀವಿ ಅಂತಂದರೆ ಜ್ಯೋತಿಷಿಗಳನ್ನು ಅವಲಂಬಿಸಿದ್ದೀವಿ. ಮಕ್ಕಳಾಗಲಿಲ್ಲ ಅಂದರೆ, ಮಕ್ಕಳು ಮಾತನ್ನು ಕೇಳಲಿಲ್ಲ ಅಂತಂದರೆ, ಗಂಡ ಹೆಂಡಿರ ಸಂಬಂಧ ಸರಿ ಇಲ್ಲ ಅಂತಂದರೆ, ವ್ಯಾಪಾರದಲ್ಲಿ ಮತ್ತು ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಂದರೆ, ಉದ್ಯೋಗ ಸಿಗಲಿಲ್ಲ ಅಂತಂದರೆ, ನಾವು ಮತ್ತೆ ಮತ್ತೆ ಉತ್ತರವನ್ನು ಹುಡುಕಿ ಅಥವಾ ಯಶಸ್ಸನ್ನು ಹುಡುಕಿ ಸಾಕ್ತಾ ಇರೋದು ಎಲ್ಲಿ ಅಂತಂದರೆ ನಾವು ಜ್ಯೋತಿಷಿಗಳ ಬಳಿ ಹೋಗ್ತಾ ಇದ್ದೀವಿ. ನಿರಾಸೆಗೆ ಪ್ರತ್ಯುತ್ತರವಾಗಿ ನಾವು ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಅವರ ಬಳಿ ಸಾಕ್ತಾ ಇದ್ದೀವಿ. ಆದರೆ ಖಂಡಿತವಾಗಿಯೂ ನಮಗಲ್ಲಿ ಉತ್ತರ ಸಿಗತ್ತೆ ಅಂತ ಅನ್ನೋದಕ್ಕಿಂತ ನಾವು ಮನಸ್ಸಿನ ನೆಮ್ಮದಿಯನ್ನು ಹುಡುಕಿ ಹೋಗ್ತೀವಿ. ಆದರೆ ಅಲ್ಲಿ ಪರಿಹಾರ ರೂಪ ಮತ್ತೇನಾಗಿರುತ್ತೆ ಅಂತಂದರೆ, ಪೂಜೆ ಇನ್ಯಾವುದೇ ದೋಷ ಪರಿಹಾರಕ್ಕೋಸ್ಕರ ನಮ್ಮನ್ನು ಲೂಟಿ ಮಾಡುವಂಥ ಪ್ರಸಂಗಗಳೇ ಜಾಸ್ತಿ ಕಾಣ್ತಾ ಹೋಗುತ್ತೆ. ನೀವು ಒಂದು ಸಂದರ್ಭವನ್ನು ಗಮನಿಸಿ, ಇವರು ಡಾಕ್ಟರ್ ಹೆಚ್ ನರಸಿಂಹಯ್ಯ ಅವರೇ ಒಂದು ಉದಾಹರಣೆಯನ್ನು ಕೊಡ್ತಾರೆ. 1971 ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯ ಒಳಗಡೆ ಕಾಂಗ್ರೆಸ್ ಸರ್ಕಾರ ಏನಾಗುತ್ತೆ ಅಂತಂದರೆ ಭಾರೀ ಮಟ್ಟದ ಒಂದು ಅಕ್ರಮವನ್ನು ಎಸಗಿದೆ ಅಂತ ಹೇಳಿ ವಿರೋಧ ಪಕ್ಷದವರು ಹೈಕೋರ್ಟ್ಗೆ ಹೋಗ್ತಾರೆ. ಅದರ ಪರಿಣಾಮ ತೀರ್ಪು ಏನಾಗುತ್ತೆ ಅಂತಂದರೆ 1975 ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಥರದ ಅಕ್ರಮ ನಡೆದಿದೆ, ಅದು ನಡೆದಿರುವಂಥದ್ದು ಹೌದು ಅಂತ ಹೇಳಿ ಹೈಕೋರ್ಟ್ ತೀರ್ಪನ್ನು ನೀಡುತ್ತೆ. ನೀವು ಗಮನಿಸ್ಬೋದು, ಇಡೀ ದೇಶದಲ್ಲಿ ಯಾವ ಜ್ಯೋತಿಷಿಯು ಹೇಳದ, ಯಾರೂ ಊಹಿಸದಂಥ ಒಂದು ಸಂದರ್ಭ ಅಲ್ಲಿ ನಡೆಯುತ್ತೆ. 1975 ಜೂನ್ 25 ನಮ್ಮ ಪ್ರಧಾನಿಯಾಗಿರುವಂಥ ಇಂದಿರಾ ಗಾಂಧಿಯವರ
ಸರ್ಕಾರದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ. ನಿಮಗೆ ಗೊತ್ತಿದೆ ಈಗೆಲ್ಲ ನಾವು ಇವತ್ತಿನ ಎಲ್ಲರ ಮನಸ್ಥಿತಿ ಒಳಗಡೆ ಕೊರೋನಾ ಅಂತನ್ನುವ ಮಹಾಮಾರಿ ನಮ್ಮ ಮನಸ್ಸನ್ನು ದೇಹವನ್ನು ತಿಂತಾ ಇದೆ. ನಾವು ಯಾರ್ಯೂ ನಿರೀಕ್ಷಿಸಿರಲಿಲ್ಲ. ಇದರಲ್ಲಿ ಎಲ್ಲಾದರೂ ಉತ್ತರ ಇದೆಯಾ, ಜ್ಯೋತಿಷಗಳ ಮೂಲಕ ಪರಿಹಾರ ಕೊರೋನಾಕ್ಕೇನಾದರೂ ಸಿಕ್ಕತ್ತಾ ಅಂತಂದರೆ ಖಂಡಿತ ಅದು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಮಕ್ಕಳೇ. ಅದೇ ರೀತಿಯ ಒಂದು ಸಂದರ್ಭ, ಅನಿರೀಕ್ಷಿತವಾಗಿ ಎದುರಾದಂಥ ಒಂದು ಸಂದರ್ಭ ಈ ತುರ್ತು ಪರಿಸ್ಥಿತಿಯ ಒಂದು ಸಂದರ್ಭ. ಯಾರೂ ಊಹಿಸದ ಹಾಗೆ ನಾವೆಲ್ಲ ಈಗ ಲಾಕ್ಡೌನ್ ಕಾರಣಕ್ಕೆ ಅಥವಾ ಕೊರೋನಾದ ಅತಿ ಹೆಚ್ಚಳದ ಕೊರೋನಾದ ಕಾರಣಕ್ಕೆ ನಾವೆಲ್ಲ ಮನೆಗಳಿಂದ ಇವತ್ತು ಮನೆಗಳಲ್ಲೇ ಕುತ್ಕೊಂಡಿರಬೇಕಾದಂಥ ಸಂದರ್ಭ ಬಂದಿದೆ. 1975 ಸಹ ಈ ತುರ್ತು ಪರಿಸ್ಥಿತಿ ಘೋಷಣೆ ಆಗುತ್ತೆ. ಸುಮಾರು 21 ಕಾಲ ಈ ತುರ್ತು ಪರಿಸ್ಥಿತಿಯನ್ನು ಮುಂದುವರಿಸ್ತಾರೆ. ಆರಂಭದಲ್ಲಿ ತೀರ್ಪು ಬಂದಾಗ ಏನು ಮಾಡ್ತಾರೆ ಅಂತಂದರೆ, ನಮ್ಮ ಪ್ರಧಾನಿಯಾದಂತಹ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರ ಆಪ್ತರಾದಂತಹ ಸಿದ್ಧಾರ್ಥ ಶಂಕರರೇ ಅಂತನ್ನುವ ಒಬ್ಬರನ್ನ ಸಂಪರ್ಕಿಸ್ತಾರೆ. ಅವರ ಮೂಲಕ ಇದರಲ್ಲಿ ಏನಾದರೂ ಹೈಕೋರ್ಟ್ ಮೆಟ್ಟಿಲಿಗೆ ಹೋಗಬೇಕು, ರಾಜೀನಾಮೆ ಕೊಡದೇ ಇರುವ ಹಾಗೆ ಏನಾದರೂ ಪರಿಹಾರ ಸಿಕ್ಕತ್ತಾ ಅಂತ ಹೇಳಿ ಅವರನ್ನ ಕೇಳ್ತಾರೆ. ಇವರು ಶಂಕರರೇ ಅವರು ಏನು ಮಾಡ್ತಾರೆ ಅಂತಂದರೆ, ಭಾರತ ಮತ್ತು ಅಮೆರಿಕದ ಎರಡೂ ದೇಶಗಳ ಸಂವಿಧಾನವನ್ನು ಇಟ್ಕೊಂಡು ಅದರಲ್ಲಿ ಪರಿಹಾರವನ್ನು ಹುಡುಕ್ತಾರೆ. ಆ ಪರಿಹಾರದ ಪ್ರಕಾರವಾಗಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ತಾರೆ. ನಿಮ್ಗೆಲ್ಲ ಗೊತ್ತಾ ಇದೆ, 1977 ಮತ್ತೆ ಚುನಾವಣೆ ನಡೆಯುತ್ತೆ. ಅಂದ್ರೆ ಇಲ್ಲಿ ನಾವು ಯಾರೂ ಸಹ ಊಹಿಸದಂತಹ ಘಟನೆಗಳು ಖಂಡಿತ ನಮ್ಮ ದೇಶದಲ್ಲಿ ನಡೆಯುತ್ತೆ. ಇದನ್ನ ಜ್ಯೋತಿಷಿಗಳು ಸಹ ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಮಗೆ ಮುನ್ಸೂಚನೆಯನ್ನು ಜ್ಯೋತಿಷಿಗಳು ಕೊಟ್ಟರೂ ಸಹ ಅದನ್ನು ನಾವು ಸರಿ ಸಮಂಜಸವಾದದ್ದು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಅನಿರೀಕ್ಷಿತವಾದಂಥ ಅನೇಕ ಸಂದರ್ಭಗಳು ನಡೆಯುತ್ತೆ. ಇಲ್ಲಿ ಜ್ಯೋತಿಷಿಗಳು ಅದಕ್ಕೆ ಆ ಸಂದರ್ಭಗಳನ್ನು ಸೂಚಿಸೋದಕ್ಕೂ ಸಹ ಸಾಧ್ಯ ಆಗೋದಿಲ್ಲ. ಇನ್ನು ದಿನನಿತ್ಯದ ಘಟನೆಗಳನ್ನು ವಿಶ್ಲೇಷಣೆಗೆ ತಗೊಳ್ತಾರೆ ಲೇಖಕರು. ಜ್ಯೋತಿಷ್ಯದ ಅಧಿಕೃತತೆ ನಿರಾಕರಣೆ ಆಗಬಹುದು ಅನ್ನುವ ಸಂದರ್ಭಗಳನ್ನು ಈ ಮೇಲೆ ತಿಳಿಸಿರುವಂಥ ಎಲ್ಲ ಉದಾಹರಣೆಗಳು ಸಮರ್ಥನೆಯನ್ನು ನೀಡ್ತಾ ಹೋಗ್ತವೆ. ಇವತ್ತು ದುರಂತ ಅಂತಂದರೆ ವಿದ್ಯಾವಂತರು, ಶಿಕ್ಷಣವನ್ನು ಪಡೆದಿರುವಂಥವರು, ವಿಜ್ಞಾನಿಗಳೇ ಇವತ್ತು ಜ್ಯೋತಿಷ್ಯವನ್ನು ನಂಬ್ತಾ ಇದ್ದಾರೆ, ಜ್ಯೋತಿಷ್ಯವನ್ನು ಅನುಸರಿಸ್ತಾ ಇದ್ದಾರೆ. ಅವರೇ ಒಂದು ಮಾತನ್ನು ಹೇಳ್ತಾರೆ, ಪ್ರಯೋಗಾಲಯದಲ್ಲಿ ವಿಚಾರವಾದಿಯಾದಂಥ ವಿಜ್ಞಾನಿ ಜೀವನದ ಸಮಸ್ಯೆಗಳನ್ನು ಎದುರಿಸುವಂಥ ವಿಚಾರಕ್ಕೆ ಬಂದರೆ ಆ ಏನು ವೈಜ್ಞಾನಿಕ ಚಿಂತನೆ ಇದೆ ಅದನ್ನು ಬಿಟ್ಟು ಮತ್ತೆ ಜ್ಯೋತಿಷ್ಯದ ಕಡೆ ಹೋಗ್ತಾರೆ ಅನ್ನುವ ಮಾತನ್ನು ಹೇಳ್ತಾರೆ. ಹೌದು ಮಕ್ಕಳೇ, ನೀವೇ ಗಮನಿಸಿರ್ತೀರ ಎಷ್ಟೊಂದು ಸಾರಿ ವರ್ಷದಲ್ಲಿ ಒಂದೋ ಎರಡೋ ಬಾರಿ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಗ್ರಹಣಗಳು ಆಗುತ್ತೆ. ನೀವು ಎಷ್ಟು ಜನ ಗ್ರಹಣ ನೋಡಿದ್ದೀರೋ ಅಥವಾ ಮನೆಯವರ ಜೊತೆ ಸೇರಿ ಗ್ರಹಣದ ಆಚರಣೆಗಳನ್ನು ಮಾಡಿದ್ದೀರೋ ಗೊತ್ತಿಲ್ಲ. ಮತ್ತು ಗ್ರಹಣ ಆಗಿ ಹೋದ್ರಂತೂ ಅದರ ಜೊತೆಗೆ ಅವತ್ತಿಡೀ ಟಿವಿಗಳಲ್ಲಿ ರಾರಾಜಿಸ್ತಾ ಇರ್ತಾರೆ ಜ್ಯೋತಿಷಿಗಳು ಗ್ರಹಣದ ಫಲವನ್ನು ಹೇಳೋಕ್ಕೆ, ಯಾವ್ಯಾವ ರಾಶಿ ಮೇಲೆ ಯಾವ್ಯಾವ ನಕ್ಷತ್ರದ ಮೇಲೆ ಈ ಗ್ರಹಣ ಪ್ರಭಾವ ಬೀರಿದೆ ಅಂತ ಹೇಳೋದನ್ನು ನಾವೆಲ್ಲ ನೋಡಿರ್ತೀವಿ, ನೀವೆಲ್ಲ ಕೇಳಿರ್ತೀರಾ, ಮತ್ತು ಕೆಲವು ಮನೆಗಳಲ್ಲಿ ಅದನ್ನು ಅನುಸರಿಸಿಯೂ ಸಹ ಅನುಸರಿಸ್ತಾರೆ. ಆ ಗ್ರಹಣ ಆಗುವಂಥದ್ದು ಯಾವ ಕಾರಣಕ್ಕೆ ಅನ್ನುವ ವೈಜ್ಞಾನಿಕ ಸತ್ಯ ನಮಗೆ ಗೊತ್ತಿದ್ರೆ ಗ್ರಹಣದಂಥ ಆಚರಣೆಗಳಿಗೆ ನಾವಿವತ್ತು ಮಾನ್ಯತೆ ಕೊಡಬೇಕಾಗಿದ್ದು ಖಂಡಿತ ಇಲ್ಲ. ಹೇಗೆ ಉಳಿದ ಮೂಢನಂಬಿಕೆಗಳು ನಮ್ಮನ್ನು ಆಳ್ತಾ ಇದ್ದವೋ ಹಾಗೆ ಇವತ್ತು ನಮ್ಮನ್ನು ಜ್ಯೋತಿಷ್ಯ ಅಂತ ಅನ್ನೋದು ಖಂಡಿತವಾಗೂ ಆಳ್ತಾನೆ ಇದೆ. ಖಗೋಳ ಶಾಸ್ತ್ರದಲ್ಲಿ ದೈನಂದಿನ ಬದುಕಿಗೆ ತಕ್ಕ ಹಾಗೆ ಅಥವಾ ದೇಶ ಮುಂದುವರಿದ ಹಾಗೆ ಅಭಿವೃದ್ಧಿಯ ಕಡೆ ನಾವು ಸಾಗ್ತಾ ಹೋದ ಹಾಗೆ ಅನೇಕ ಬದಲಾವಣೆಗಳು ಆಗತ್ತೆ, ಹೆಚ್ಚಿನ ಪ್ರಗತಿಯನ್ನು ಖಗೋಳಶಾಸ್ತ್ರ ಸಾಧಿಸ್ತಾ ಹೋಗಿದೆ. ಆದರೆ ಜ್ಯೋತಿಷ್ಯ ಮಾತ್ರ ಏನು ಮಾಡಿಲ್ಲ ಅಂತಂದರೆ ಅದರ ಪುರಾತನವಾದಂಥ ನಂಬಿಕೆಗಳನ್ನು, ತಪ್ಪು ಗ್ರಹಿಕೆಗಳನ್ನು ಹಾಗೆ ಮುಂದುವರಿಸ್ಕೊಂಡು ಬಂದಿದೆ ಹೊರತಾಗಿ ಅದನ್ನು ಬದಲಾಯಿಸ್ಕೊಳ್ಳೋದ್ರಲ್ಲಿ ಜ್ಯೋತಿಷ್ಯ ಇವತ್ತಿಗೂ ಸಹ ಸಫಲವಾಗೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಜ್ಯೋತಿಷ್ಯ ನಂಬುವಂಥದ್ದು ಯಾವುದನ್ನ ಅಂತಂದರೆ ನವಗ್ರಹಗಳನ್ನೇ. ಅದರಲ್ಲಿ ಎರಡು ಗ್ರಹಗಳೇ ಇಲ್ಲ, ರಾಹುಕೇತುಗಳು ಇಲ್ಲ. ಆದರೂ ಸಹ ಇವತ್ತು ರಾಹುಕೇತುಗಳ ಜೊತೆಗೆ ನಮ್ಮ ಜೀವನವನ್ನು ಜ್ಯೋತಿಷಿಗಳು ಆಳ್ತಾ ಇದ್ದಾರೆ. ಇನ್ನು ಹೊಸ ಗ್ರಹಗಳನ್ನು ವಿಜ್ಞಾನಿಗಳು ಕಂಡುಹಿಡ್ದಿದ್ದಾರೆ. ಯುರೇನಸ್, ನೆಫ್ಚೂನ್, ಪ್ಲೂಟೋ ಅಂತನ್ನುವ ಗ್ರಹಗಳನ್ನು ಕಂಡುಹಿಡ್ದಿದ್ದಾರೆ. ಆದರೆ ಅವಿನ್ನೂ ಜ್ಯೋತಿಷಿಗಳ ಪಟ್ಟಿಯಲ್ಲಿ ಸೇರದೇ ಇರುವಂಥದ್ದು ದುರಂತವೇ ಹೌದು. ಲೇಖಕರು ಒಂದು ಮಾತನ್ನು ಹೇಳ್ತಾರೆ ಕೇಳಿ,
ಈ ಹೊಸ ಗ್ರಹಗಳ ಬಗ್ಗೆ ಹೇಳ್ತಾ ಇರೋದು, ಅವು ಇನ್ನೂ ತಮ್ಮನ್ನು ಗುರುತಿಸಲು ಜ್ಯೋತಿಷಿಗಳನ್ನೇ ಕೇಳಿಕೊಳ್ಳುತ್ತವೆ ಅಂತೇಳಿ. ಅಂದರೆ ಇವತ್ತು ಜ್ಯೋತಿಷಿಗಳನ್ನೇ ಕೇಳ್ತಾ ಇದ್ದವಂತೆ ನಾವು ಇದ್ದೀವಿ, ನಮ್ಮನ್ನು ನೀವು ಗುರುತಿಸಿ ನಿಮ್ಮ ಗ್ರಹಗಳ ಉಳಿದ ಗ್ರಹಗಳ ಜೊತೆಗೆ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ಹೇಳಿ. ಇದು ಬಹುಮಂದಿ ಜ್ಯೋತಿಷಿಗಳಿಗೆ ಈ ಹೊಸ ಗ್ರಹಗಳ ವಿಚಾರವೇ ಗೊತ್ತಿಲ್ಲ ಅಂತ ಅನ್ನೋದು ತುಂಬ ವಿಷಾದವಾದಂಥ ಸಂಗತಿಯಾಗಿದೆ. ಇವತ್ತು ಶೈಕ್ಷಣಿಕವಾಗಿ ನಾವು ಮುಂದುವರಿತಾ ಇದ್ದೀವಿ, ಕೆಳಸ್ತರದಿಂದ ಬಂದಂಥ ಅನೇಕ ಜನರಿಗೆ ಇವತ್ತು ಶಿಕ್ಷಣ ಲಭ್ಯವಾಗ್ತಾ ಇದೆ. ಆದರೆ ಇವ್ರು ಹೇಳ್ತಾರೆ ಯಾವುದು ದುರಂತ ಅಂತಂದರೆ, ಕೆಳಸ್ತರದಿಂದ ಬಂದಂಥ ಒಬ್ಬ ವ್ಯಕ್ತಿ ಇವತ್ತು ಶಿಕ್ಷಣವನ್ನು ಪಡ್ಕೊಂಡ್ರೆ, ಆತನಿಗೆ ಮೊದಲು ಶಿಕ್ಷಣ ಸಿಕ್ಕಿದ್ರೆ ಅವನ ಮನಸ್ಸಿನ ಒಳಗಡೆ ರೂಪುಗೊಳ್ಳುವಂಥ ಮನೋಭಾವ ಇದೆಯಲ್ಲ, ಆ ಮನೋಭಾವ ಇವತ್ತು ಅಪಾಯಕಾರಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ತರ್ಕಹೀನತೆಯಿಂದ ಅವರು ಬರಳ್ತಾ ಇರ್ತಾರೆ. ಕೀಳರಿಮೆ ಅಂತ ಅನ್ನೋದು ಅವರು ಒಳಗಡೆ ಇರುತ್ತೆ. ಹೇಳಿದ್ದನ್ನು ಅವ್ರು ಹಾಗೆ ಒಪ್ಕೊಂಡು ಹೋಗ್ತಾರೆ. ಅದರಲ್ಲಿ ವಿಚಾರಿಸುವಂತಹ, ವಿಮರ್ಶಿಸುವಂಥ, ಅದನ್ನು ಮತ್ತೆ ತರ್ಕಕ್ಕೆ ಒಡ್ಡುವಂಥ ಮನೋಭಾವ ಅವರಲ್ಲಿ ಇರೋದಿಲ್ಲ. ಆ ಕಾರಣಕ್ಕೆ ನಾವಿಲ್ಲಿ ಅವರ ಮನೋಸ್ಥಿತಿಗಳನ್ನೇ ಬದಲಾಯಿಸಬೇಕು ಅಂತ ಹೇಳ್ತಾರೆ. ಆ ಮನೋಧರ್ಮ ಹಾಗೆ ಮುಂದುವರೆದ್ರೆ ನಾವು ಈ ಕಡೆ ವೈಚಾರಿಕತೆಯ ಕಡೆಗೂ ಸಾಗೋದಿಲ್ಲ, ಇನ್ನು ಪುರಾತನವಾದಂಥ ಸ್ಥಿತಿ ಸಂಪೂರ್ಣ ಜ್ಯೋತಿಷ್ಯವನ್ನೇ ಅವಲಂಬಿಸ್ಕೊಂಡು ಬದುಕೋದಕ್ಕೂ ಸಾಧ್ಯ ಆಗೋದಿಲ್ಲ, ಆ ಥರದ ಬದುಕು ಅವರಲ್ಲಿ ಉಂಟಾಗುತ್ತೆ, ಅದನ್ನು ಮೊದಲು ನಾವು ಬದಲಾಯಿಸಬೇಕು ಅಂತ ಹೇಳ್ತಾರೆ. ಇನ್ನು ಬೇರೆ ಬೇರೆ ನಮ್ಮ ಇಡೀ ಇತಿಹಾಸವನ್ನು, ಭಾರತದ ಇತಿಹಾಸವನ್ನು ಕೆದಕ್ತಾ ಹೋದರೆ ಮಹಾ ಮೇಧಾವಿಗಳು ಅಂತ ಅನ್ಸ್ಕೊಂಡಿರುವಂಥ ಬುದ್ಧ ಇರ್ಬೋದು, ಸ್ವಾಮಿ ವಿವೇಕಾನಂದ ಇರ್ಬೋದು, ಇವರೆಲ್ಲ ಏನು ಮಾಡ್ತಿದ್ದಾರೆ, ಏನು ಹೇಳಿದರು ಅಂತಂದರೆ ಜ್ಯೋತಿಷಿಗಳ ಪರವಾಗಿ ನಿಲ್ಲದೆ ಜ್ಯೋತಿಷ್ಯದ ವಿರೋಧವಾಗಿಯೇ ಮಾತಾಡಿದ್ದನ್ನು ಇಲ್ಲಿ ಉಲ್ಲೇಖಿಸ್ತಾರೆ. ನಮ್ಮ ಏನು ಗೌತಮ ಬುದ್ಧ ಇದ್ದಾನೆ, ಗೌತಮ ಬುದ್ಧ ತನ್ನ ವಿನಯ ಪೀಠಿಕ ಅಂತನ್ನೋ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಯಾರು ನಕ್ಷತ್ರಗಳ ಲೆಕ್ಕಾಚಾರದಂತಹ ತಂತ್ರಗಳಿಂದ ಜೀವನ ನಡೆಸುತ್ತಾರೋ ಇವರಿಂದ ದೂರವಿರಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಖಂಡಿತವಾಗಿಯೂ ಹೌದು. ನಕ್ಷತ್ರ ವೀಕ್ಷಣೆ, ಜ್ಯೋತಿಷ್ಯ, ಶಕುನಗಳ ಆಧಾರದಿಂದ ಶುಭ ಅಥವಾ ಅಶುಭವನ್ನು ತಿಳಿಸುವುದು, ಒಳಿತು ಕೆಡಕುಗಳ ಬಗ್ಗೆ ಭವಿಷ್ಯ ನುಡಿಯುವುದು, ಇವುಗಳನ್ನೆಲ್ಲ ತ್ಯಜಿಸಬೇಕು ಅನ್ನುವ ಅಭಿಪ್ರಾಯವನ್ನು ಬುದ್ಧ ಅಂದೇ ನೀಡಿದ್ದಾನೆ. ಆತನ ಉಪದೇಶಗಳಲ್ಲಿ ನಾವು ಗಮನಿಸ್ಬೋದು. ಆದರೆ ನಾವಿವತ್ತು ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ನಾವು ಗಳಿಗೆ ಗಳಿಗೆಗೂ ನಾವು ಜ್ಯೋತಿಷ್ಯವನ್ನು ಅವಲಂಬಿಸಿ ಒಳ್ಳೆಯದು ಕೆಟ್ಟದ್ದನ್ನು ನಿರ್ಣಯ ಮಾಡ್ತಾ ಹೋಗ್ತೀವಿ. ಶಕುನಗಳನ್ನು ಇವತ್ತು ನಾವು ಅವಲಂಬಿಸಿದ್ದೀವಿ. ಆ ಕಾರಣಕ್ಕೆ ಅದರಿಂದ ಹೊರಗೆ ಬರಬೇಕು ಅನ್ನುವ ಉಪದೇಶವನ್ನು ಬುದ್ಧ ನೀಡ್ತಾನೆ. ಇನ್ನು ನಮ್ಮ ಯುವನೇತಾರ ಅಂತ ಕರೆಸ್ಕೊಳ್ಳುವಂಥ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ. ಜ್ಯೋತಿಷ್ಯದ ಬಗ್ಗೆ ಕಟುವಾದ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾ ಹೋಗ್ತಾರೆ. ನಕ್ಷತ್ರಗಳ ಪ್ರಭಾವ ನನ್ನ ಮೇಲೆ ಆಗುವುದಾದರೆ ಆಗಲಿ, ಅದು ನನ್ನ ಜೀವನದ ಮೇಲೆ ಪ್ರಭಾವ ಬೀರಿದರೆ ಅದಕ್ಕೆ ಯಾವ ಬೆಲೆಯೂ ಇಲ್ಲ. ಜ್ಯೋತಿಷ್ಯ ಮತ್ತಿತರ ಸಂಗತಿಗಳು ಸಾಮಾನ್ಯವಾಗಿ ದುರ್ಬಲ ಮನಸ್ಸಿನ ಗುರುತುಗಳು. ಇಂಥವುಗಳು ಬದುಕಿನಲ್ಲಿ ಪ್ರಾಮುಖ್ಯತೆ ಪಡೆದುಕೊಂಡ ಕೂಡಲೇ ವೈದ್ಯರನ್ನು ಕಂಡು ಉತ್ತಮ ಆಹಾರ ಮತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ಅಂತ ಹೇಳಿ ವಿವೇಕಾನಂದರ ಮಾತುಗಳನ್ನು ಇಲ್ಲಿ ಉಲ್ಲೇಖಿಸ್ತಾರೆ. ಖಂಡಿತವಾಗಿಯೂ ಹೌದು, ನಾವು ಮನಸ್ಸಿನ ದುರ್ಬಲತೆಯ ಕಾರಣಕ್ಕೆ ಜ್ಯೋತಿಷ್ಯವನ್ನು ನಂಬ್ತಾ ಹೋಗ್ತೀವಿ. ಆದರೆ ಆ ಜ್ಯೋತಿಷ್ಯದ ಹೊರತಾಗಿ ನಾವು ಬದುಕನ್ನು ನಿರ್ವಹಿಸಬೇಕು ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಸಹ ಅವರ ಅಭಿಪ್ರಾಯಗಳನ್ನು ಕೃತಿಗಳಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಇವತ್ತು ಶಿಕ್ಷಣ ಅಂತನ್ನೋದು ಏನಾಗಬೇಕು ಅಂತಂದರೆ ಅಧ್ಯಾಪಕರಾದಂಥ ನಮ್ಮನ್ನೂ ಒಳಗೊಂಡ ಹಾಗೆ, ವಿದ್ಯಾರ್ಥಿಗಳಾದಂಥ ನಿಮ್ಮನ್ನೂ ಒಳಗೊಂಡ ಹಾಗೆ ನಮ್ಮ ನಿಮ್ಮೆಲ್ಲರ ಮನಸ್ಸಿನಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಮೊದಲು ಬೆಳೆಸಬೇಕು ಮಕ್ಕಳೇ. ಯಾವುದೇ ಶಿಕ್ಷಣ ಕ್ರಮದ ಉದ್ದೇಶ ಯಾವುದು ಅಂತಂದರೆ ಇದೆ. ಮೊದಲ ಉದ್ದೇಶ ಏನಪ್ಪ ಅಂತಂದರೆ ಶಿಕ್ಷಣ ಕೊಡೋದು ಓಕೆ, ಆದರೆ ಅದಕ್ಕಿಂತ ಮಿಗಿಲಾದದ್ದು ನಾವು ಮೊದಲು ವೈಚಾರಿಕತೆಯ ಕಡೆಗೆ ಸಾಗಬೇಕು. ವಿಚಾರಶೀಲತೆ ಅಥವಾ ಚಿಂತನೆ ನಮ್ಮ ಒಳಗಡೆ ಇರಲಿಲ್ಲ ಅಂತಂದರೆ ಈ ಬದುಕನ್ನು ನಾವು ಈಸೋದು ಜಯಿಸೋದು ಕಷ್ಟ ಆಗತ್ತೆ. ನಮ್ಮನ್ನು ಬೇರೆ ಬೇರೆಯವರು ನಮ್ಮನ್ನು ಲೂಟಿ ಮಾಡ್ತಾರೆ, ನಮ್ಮ ಮನಸ್ಸನ್ನು ಲೂಟಿ ಮಾಡ್ತಾರೆ. ಆ ಕಾರಣಕ್ಕೆ ನಮ್ಮ ಒಳಗಡೆ ಏನಿರಬೇಕು ಅಂತಂದರೆ ವೈಜ್ಞಾನಿಕ ಮನೋಭಾವ ಇರಬೇಕು ಅಂತಾರೆ. ಯಾವುದೇ ಸಂದರ್ಭ ಆಗಲಿ, ಯಾವುದೇ ಒಂದು ಪ್ರಶ್ನೆಗಳಾಗಲಿ ನಿಮ್ಮಲ್ಲಿ ಹುಟ್ಟಿದ ತಕ್ಷಣ ಮೊದಲು ಅದಕ್ಕೆ ಉತ್ತರ ಕಂಡಿಟ್ಕೊಳ್ಬೇಕು, ನೀವು ಅದನ್ನು ಪರಿಶೀಲಿಸಬೇಕು ಅಂತ ಹೇಳ್ತಾರೆ. ಅದು ಭಗವದ್ಗೀತೆನೇ ಆಗಲಿ, ಕುರಾನೇ ಆಗಲಿ, ಬೈಬಲ್ಲೇ ಆಗಲಿ, ಯಾವುದಾದ್ರೂ ಸಹ ನೀವು ಯಾವುದನ್ನು ಪರಿಶೀಲಿಸದೆ
ಒಪ್ಪಿಕೊಳ್ಳುವ ಸಾಧ್ಯತೆಗಳೇ ಸೃಷ್ಟಿ ಆಗಬಾರ್ದು. ಮೊದಲು ನೀವೇನು ಮಾಡಬೇಕು ಅಂತಂದರೆ, ತೃಪ್ತಿ ಆಗುವವರೆಗೆ, ನಿಮ್ಮ ಮನಸ್ಸಿಗೆ ಆ ಉತ್ತರ ತೃಪ್ತಿ ಆಗುವವರೆಗೆ ನೀವು ಅದನ್ನು ಪರಿಶೀಲಿಸಿ ವೈಜ್ಞಾನಿಕ ಆಲೋಚನೆಗಳಿಗೆ ಮೊದಲು ನೀವು ಬೆಲೆ ಕೊಡಿ ಅನ್ನೋ ಮಾತನ್ನು ಲೇಖನದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಸಮಾಜದ ಸುಧಾರಣೆ ಆಗಬೇಕು ಈ ಮೂಲಕ ಅಂತ ಅನ್ನೋದು ಲೇಖಕರ ಕಳಕಳಿಯಾಗಿದೆ. ನಮ್ಮ ಶಿಕ್ಷಣ ಇವತ್ತು ಏನು ಮಾಡ್ತಾ ಇದೆ ಅಂತಂದರೆ, ಅವಿದ್ಯಾವಂತ ಮೂಢನಂಬಿಕೆ ಉಳ್ಳವನನ್ನು ವಿದ್ಯಾವಂತ ಮೂಢನಂಬಿಕೆ ಉಳ್ಳವನನ್ನಾಗಿ ಪರಿವರ್ತಿಸ್ತಾ ಇದೆ. ಖಂಡಿತವಾಗಿಯೂ ಹೌದು, ವಿದ್ಯಾವಂತರಾದಂಥ ನಾವಿಲ್ಲಿ ಮೌಢ್ಯಗಳಿಗೆ ಮೂಢನಂಬಿಕೆಗೆ ಒಳಗಾಗ್ತಾ ಇದ್ದೀವಿ, ನಾವೇ ಹೆಚ್ಚು ಅಪಾಯಕಾರಿ ಅನ್ನುವ ಮಾತನ್ನು ಹೇಳ್ತಾರೆ. ನೀವು ಒಂದಷ್ಟು ಈ ಕುರಿತಾದಂಥ ಅರಿವನ್ನು ನೀವು ನಿಮ್ಮ ಸುತ್ತ ಇರುವಂಥ ಪರಿಸರದ ಒಳಗಡೆ ನಿಮ್ಮ ನೆರೆಹೊರೆಯವರಲ್ಲಿ ಈ ಮೂಢನಂಬಿಕೆಗಳ ಕುರಿತಾಗಿ ಒಂದಷ್ಟು ರೀತಿಯ ಅರಿವನ್ನು ಮೂಡಿಸ್ಬೇಕು, ಜ್ಯೋತಿಷ್ಯದ ಕುರಿತಾಗಿ ಅರಿವನ್ನು ಮೂಡಿಸ್ಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇವತ್ತು ವಿಶ್ವವಿದ್ಯಾನಿಲಯಗಳು, ಉನ್ನತ ಶಿಕ್ಷಣ ಕೊಡ್ತಾ ಇರುವಂಥ ಸಂಸ್ಥೆಗಳು ಇರ್ಬೋದು, ಅವೆಲ್ಲವೂ ಸಹ ಜ್ಯೋತಿಷ್ಯ ಇರ್ಬೋದು, ಹಸ್ತ ಸಾಮುದ್ರಿಕದಂಥ ಬೇರೆ ಬೇರೆ ಪವಾಡಗಳು ಸೃಷ್ಟಿ ಮಾಡೋದನ್ನು ಗಮನಿಸ್ತಾ ಇದ್ದೀರಾ, ಇವೆಲ್ಲವೂ ಸಹ ಪ್ರಗತಿ ವಿರೋಧಿ ಅಂಶಗಳು ಅಂತನ್ನೋದನ್ನು ಅವರು ಎಚ್ಚೆತ್ಕೊಳ್ಬೇಕು. ಅದನ್ನು ಆ ಕುರಿತಾದಂಥ ವೈಜ್ಞಾನಿಕವಾದಂಥ ತಪಾಸಣೆ ಮಾಡುವ ಜವಾಬ್ದಾರಿಯನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾರೆ. ತುಂಬ ದೀರ್ಘವಾದಂಥ ಲೇಖನ ಇದು. ನಾನು ಒಂದಷ್ಟು ಅದರ ಸಂಕ್ಷಿಪ್ತ ಮಾಹಿತಿಯನ್ನು, ತುಂಬ ಮುಖ್ಯ ಅಂತ ಅನ್ಸ್ಕೊಂಡಂಥ ಕೆಲವು ಮಾಹಿತಿಗಳ ನಾನಿಲ್ಲಿ ಹೇಳಿದ್ದೀನಿ. ಕೊನೆಯಲ್ಲಿ ಲೇಖಕರು ಒಂದು ಮಾತನ್ನು ಹೇಳ್ತಾರೆ, ನಾನಿಲ್ಲಿ ಕೊಟ್ಟಿರುವಂಥ ಉದಾಹರಣೆಗಳೆಲ್ಲ ನನ್ನ ಅರಿವಿಗೆ ಬಂದಿರುವಂಥದ್ದು, ನಾನು ಇವತ್ತು ಬದಲಾಗಲಿಕ್ಕೆ ನಾನು ಸಿದ್ಧ ಇದ್ದೀನಿ. ನಮ್ಮೆಲ್ಲರ ಮನಸ್ಸು ಏನಾಗಬೇಕು ಅಂತಂದರೆ ತೆರೆದುಕೊಳ್ಬೇಕು ಅಂತ ಹೇಳ್ತಾರೆ. ಅದು ತೆರೆದುಕೊಳ್ಳೋದು ಹೇಗೆ ಅಂತಂದರೆ, ಪ್ಯಾರಚೂಟ್ ಇದೆಯಲ್ಲ, ಪ್ಯಾರಚೂಟ್ ಹೇಗೆ ಸಂಪೂರ್ಣವಾಗಿ ತೆರೆದುಕೊಳ್ಳುತ್ತೋ ಹಾಗೆ ನಮ್ಮ ಮನಸ್ಸುಗಳು ತೆರೆದುಕೊಳ್ಬೇಕು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾರೆ ಮಕ್ಕಳೇ, ಇಲ್ಲಿ ತೆರೆದ ಮನಸ್ಸು ಖಾಲಿ ತಲೆ ಅಲ್ಲ ಎಂಬುದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಮನಸ್ಸು ತೆರೆದುಕೊಳ್ಬೇಕು ಅಂತಂದರೆ ಮನಸ್ಸು ಖಾಲಿ ಆಗಬೇಕು ಅಂತಲ್ಲ, ಒಂದಷ್ಟು ವಿಚಾರಶೀಲರಾಗಬೇಕು ನಾವು, ವೈಜ್ಞಾನಿಕ ಮನೋಭಾವಗಳನ್ನು ಬೆಳೆಸ್ಕೊಳ್ಬೇಕು. ಪ್ರತಿ ಘಟನೆಗಳ ಹಿಂದೆ ಒಂದಷ್ಟು ಸತ್ಯಗಳು ಇರ್ತವೆ, ಅವುಗಳನ್ನು ನಾವು ವಿಚಾರ ಮಾಡಬೇಕು, ವಿಮರ್ಶಿಸಬೇಕು. ಸುಮ್ಮನೆ ಮೌಢ್ಯಯುತವಾಗಿ ನಾವು ಇವತ್ತು ಹಾಗೆ ನಾವು ಬದುಕಿದ್ರೆ ನಮ್ಮ ಬದುಕಿಗೆ ಅರ್ಥ ಇಲ್ಲ ಅನ್ನುವ ಮಾತನ್ನು ಈ ಲೇಖನದಲ್ಲಿ ನಾವು ಅರ್ಥೈಸ್ಕೊಳ್ಬೋದು. ಜ್ಯೋತಿಷ್ಯ ಹಿಂದೆ ಹೇಗಿತ್ತೋ ಇವತ್ತು ಹಾಗೆ ಇದೆ. ನಾವಿವತ್ತು ಅವಲಂಬಿಸುವವರ ಸಂಖ್ಯೆ ಇನ್ನೂ ಹೆಚ್ಚಾಗಿದೆ ಹೊರತಾಗಿ ಕಡಿಮೆ ಆಗಿಲ್ಲ. ಅದನ್ನು ನಮ್ಮ ಮನೋಸ್ಥಿತಿಗಳಲ್ಲಿ ಮೊದಲು ಬದಲಾವಣೆ ಆಗಬೇಕು ಅಂತನ್ನೋದು ಇಡೀ ಲೇಖನದ ಉದ್ದೇಶ. ನಿಮ್ಮೆಲ್ಲರಲ್ಲೂ ವೈಜ್ಞಾನಿಕ ಮನೋಭಾವ ಬೆಳೆಯಲ್ಲಿ, ನಿಮ್ಮ ಜೊತೆಗೆ ಇತರರನ್ನು ಈ ಅರಿವಿನ ಪರಿಧಿಗೆ ಸೇರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ನನ್ನ ಪಠ್ಯದ ಅವಧಿಗೆ ಮುಕ್ತಾಯವನ್ನು ನೀಡ್ತಾ ಇದ್ದೀನಿ. ಶುಭ ದಿನ ಮಕ್ಕಳೇ, ವಂದನೆಗಳು.